ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಹಾಯ್, ನಾನು ದಿಲೀಪ್ ಫ್ರಮ್ ದಿಲೀಪ್ ಟಾಕೀಸ್. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ. ನಾನಿವತ್ತು ಕಥಾ ಸಂಗಮ ಚಿತ್ರ ವಿಮರ್ಶೆ ಮಾಡ್ತಾ ಇದ್ದೀನಿ. ಎಸ್, ಮಾರ್ಕೆಟಲ್ಲಿ ಒಂದು ಹೊಸ ಆಫರ್ ಇದೆ. ಒಂದು ಸಿನಿಮಾ ಟಿಕೆಟ್ನ ಕೊಟ್ಟು ನೀವು 7 ಸಿನಿಮಾ ನೋಡ್ಬೋದು. ಎಸ್, ಅದೇ ಕಥಾ ಸಂಗಮ. ಕನ್ನಡದಲ್ಲಿ ಕಲ್ಟ್ ಕ್ಲಾಸಿಕ್ ಫಿಲಮ್ಸ್ನ ಕೊಟ್ಟಂಥ, ಭಾರತದಲ್ಲೇ ಒಂದು ಟ್ರೆಂಡ್ ಸೆಟ್ಟಿಂಗ್ ಡೈರೆಕ್ಟರ್ ಅಂತ ಅನ್ನಿಸ್ಕೊಂಡಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದ ಲೆಜೆಂಡರಿ ಪುಟ್ಟಣ್ಣ ಕಣಗಾಲ್ ಅವರ ಒಂದು ಕಟೌಟ್ ಇವಾಗ 2019 ಸಂತೋಷ್ ಥಿಯೇಟರ್ ಎದುರುಗಡೆ, ಮೈನ್ ಥಿಯೇಟರ್ ಎದುರುಗಡೆ ನಿಲ್ಲಿಸಿದ್ದಾರೆ. ಅಂದರೆ ಈ ಒಂದು ಚಿತ್ರತಂಡಕ್ಕೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಬೇಕು. ಇದಕ್ಕೆ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದು ಕಥಾ ಸಂಗಮ ಅಲ್ಲ, ಇದೊಂದು ಭಾವ ಸಂಗಮ. ಪ್ರತಿಯೊಂದು 7 ಕಿರುಚಿತ್ರಗಳಲ್ಲೂ ಒಂದೊಂದು ಭಾವಗಳನ್ನು ತುಂಬಿ, ನಿಮಗೆ ಯಾವ ಭಾವ ಅದರಲ್ಲಿ ಇಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ. ಅಯ್ಯಯ್ಯಯ್ಯೋ ನಗ್ತಾಳ, ಯಾಕೋ ಬೇಕು ನಿಮಗೆ ಅವೆಲ್ಲ, ಯಾಕೋ ಬೇಕು. ಕಿಶೋರ್ ಹಾಗೂ ಯಜ್ಞಾ ಶೆಟ್ಟಿ ಅವರು ಉಳಿದವರು ಕಂಡಂತೆ ಸಿನಿಮಾದ ಒಂದು ಪೇರ್, ಒಬ್ಬ ಗಂಡ ಹೆಂಡತಿ ರೋಲಲ್ಲಿ. ಒಬ್ಬ ಫಾದರ್ ಅಂತಂದರೆ ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ಕೂಡ ಜಾಸ್ತಿ ತೋರಿಸ್ಕೊಳ್ಳೋಕೆ ಹೋಗಲ್ಲ, ಒಂದು ಸ್ಟ್ರಿಕ್ಟ್ನೆಸ್ನ ಮೇಂಟೈನ್ ಮಾಡ್ತಾರೆ. ಬಟ್ ಅದನ್ನು ಮೀರಿ ಇಲ್ಲಿ ಒಬ್ಬ ತಂದೆ ತನ್ನ ಮಗಳಿಗೆ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಹೋಗ್ತಾನೆ. ಆ ಸರ್ಪ್ರೈಸು ಆ್ಯಕ್ಚುಲಿ ತಂದೆ ಮಗಳಿಗೆ ಕೊಡ್ತಾನೆ ಅಥವಾ ಯಾರಿಗೆ ಯಾವ ಸರ್ಪ್ರೈಸ್ ಸಿಗುತ್ತೆ ಈ ಒಂದು ಕಿರುಚಿತ್ರದಲ್ಲಿ ನೀವು ನೋಡಬೇಕು. ಹಾಗೆ ಒಂದು ಸಾಂಗ್ ಕೂಡ ಇದೆ, ಒಂದು ರೈನ್ಬೋ ಲ್ಯಾಂಡ್ದು, ತುಂಬ ಚೆನ್ನಾಗಿ ಮೂಡಿಬಂದಿದೆ. ಎರಡನೇ ಕಿರುಚಿತ್ರ ಆಗಿ ತೋರಿಸೋದು ಪ್ರಕಾಶ್ ಕೋಣೆಯವರು. ಪ್ರಕಾಶ್ ಕೋಣೆಯವರು ಎಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ, ಎಲ್ಲಿ ಯಾವುದೋ ಒಂದು CCTVನೋ ಅಥವಾ ಯಾವುದೋ ಒಂದು ಏನು ಹೇಳ್ತಾರೆ ಒಂದು ಹಿಡನ್ ಕ್ಯಾಮ್ರಾದಲ್ಲೂ ಶೂಟ್ ಮಾಡಿರ್ತಾರೆ. ಒಂದಷ್ಟು ರಿಯಲಿಸ್ಟಿಕ್ಕಾಗಿ ಆ್ಯಕ್ಟಿಂಗ್ ಅವ್ರಿಗೆ ಮೂಡಿಬರುತ್ತೆ, ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಒಂದು 60 ಏಜಲ್ಲಿ, ಒಂದು 55-60 ಏಜಲ್ಲಿ, ಒಂದು ರಿಟೈರ್ಮೆಂಟ್ ಟೈಮಲ್ಲಿ ತನ್ನ ಲೈಫ್ನಲ್ಲಿ ನಾನೇನು ಮಾಡಿದೆ ಅಂತ ಹಿಂದೆ ತಿರುಗಿ ನೋಡಿದಾಗ, ಒಂದು ಕ್ವಿಕ್ ಓವರ್ ವ್ಯೂ ಥರ ನೋಡಿದಾಗ, ಒಂದು ಊಟದ ಬಾಕ್ಸು, ಒಂದು ಅವರು ಕೂತ್ಕೊತಾ ಇದ್ದಂಥ ಚೇರು, ಅವ್ರ ಟೇಬಲ್ಲು, ಒಂದು ಫೈಲ್ಸು, ಒಂದಷ್ಟು ಫೈಲ್ಸು, ಇಷ್ಟನ್ನು ಬಿಟ್ಟರೆ ನಾನು ಏನು ಮಾಡಿದೆ ಅಂತ ಯೋಚನೆ ಮಾಡಬೇಕಾಗಿರೋ ಒಂದು ಟೈಮಲ್ಲಿ ಒಂದು ಮ್ಯಾಜಿಕ್ ರಿಯಲಿಸ್ಟಿಕ್ ಝೋನ್ಗೆ ಅವರು ಹೋಗ್ತಾರೆ. ಮಾಣಿಕ್ಯ ವೀಣಾ ಮೃತಲಾಲಯಂತಿ ಏನೇ ಒಂದು ಸಾಂಗ್ ಇದೆ, ಆ ಒಂದು ರೂಪದಲ್ಲಿ ಒಂದು ಮ್ಯಾಜಿಕ್ ರಿಯಲಿಸ್ಟಿಕ್ ಸ್ಟೇಜ್ಗೆ ಹೋಗಿ ಅಲ್ಲಿ ಒಂದಷ್ಟು ಎಂಜಾಯ್ ಮಾಡಿ ನಾನು ಏನೇನು ಮಿಸ್ ಮಾಡ್ಕೊತಾ ಇದ್ದೆ ಅಂತ ಒಂದು ರೂಟ್ಗೆ ಹೋಗಿ ಮತ್ತೆ ಆ ಒಂದು ಝೋನಿಂದ ಅವರು ಆಚೆ ಬಂದಾಗ ಯಾವ ಥರ ಒಂದು ಸಮಾಜ ಅವ್ರನ್ನ ಟ್ರೀಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾಗಿ ಈ ಒಂದು ಕಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಒಂದು ಮೊಟ್ಟೆಯ ಕತೆ. ಎಸ್, ರಾಜ್ ಬಿ ಶೆಟ್ಟಿ ಅವರು ತುಂಬ ಟ್ಯಾಲೆಂಟೆಡ್ ಪರ್ಸನ್ನು. ಈ ಒಂದು ಚಿಕ್ಕ ಕಿರುಚಿತ್ರಕ್ಕೆ ಅವರೇ ಡೈಲಾಗ್ಸ್ ಕೂಡ ಬರೆದಿದ್ದಾರೆ. ಹಾಗೆ ಅಲ್ಲಿ ಒಂದು ಮೊಟ್ಟೆ ಕತೆ ಸಿನಿಮಾದ ಎಕನಾಮಿಕ್ಸ್ ಟೀಚರ್ ಅಮೃತ ಅವರು ಸೇಮ್ ಅದೇ ಪೇರು ಈ ಒಂದು ಕಿರುಚಿತ್ರದಲ್ಲಿ ಗಿರ್ಗಿಟ್ಲೆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗಿರ್ಗಿಟ್ಲೆ ಒಳ್ಳೆ ಗಿರ್ಗಿಟ್ಲೆ ಆಡಿಸುತ್ತೆ ನಿಮಗೆ, ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ನನಗೂ ಆ್ಯಕ್ಚುಲಿ ಸರಿಯಾಗಿ ಅರ್ಥ ಆಗಲಿಲ್ಲ ಏನಪ್ಪ ಇದು ಅಂತ. ಕೊನೆಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಫ್ಯಾಂಟಸಿ ಅಂತ ಅಂದಾಗ ಓಕೆ ಫ್ಯಾಂಟಸಿ ಅಂತ ಅಂದ್ಕೊಂಡು ನಂಬ್ಕೊಂಡು ಸುಮ್ಮನಾಗಿದ್ದೀನಿ. ಮಾತ್ರ ಒಂದು ಇಂಟರ್ವಲ್ ಟೈಮಲ್ಲಿ ಒಂದು ಒಳ್ಳೆ ಗಿರ್ಗಿಟ್ಲೆ ಕೊಡ್ತಾರೆ ರಾಜ್ ಬಿ ಶೆಟ್ಟಿ ಅವರು. ಎಸ್, ನೆಕ್ಸ್ಟು ಒಂದು ಸಮಾಜದಲ್ಲಿ ಒಂದು ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್ ಆಗಿರ್ಬೋದು, ಒಂದು ಜರ್ನಲಿಸಮ್ಗೆ ಇರುವಂಥ ಬದ್ಧತೆ ಬಗ್ಗೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ತುಂಬ ಅದ್ಭುತವಾದ ಕಾನ್ವರ್ಸೇಷನ್, ನೀವು ಅದನ್ನು ತುಂಬ ಸೈಲೆಂಟಾಗಿ ನೋಡಿ ಒಂದು ಶಾಕ್ ನಿಮಗೆ ಕೊಡ್ತಾರೆ. ಆ ಒಂದು ಶಾಕ್ನ ನೀವು ಫೀಲ್ ಮಾಡಬೇಕು ಅಂದರೆ ತುಂಬ ಸೈಲೆಂಟಾಗಿ ಒಂದು ಕಾನ್ವರ್ಸೇಷನ್ನ ನೀವು ನೋಡಬೇಕಾಗುತ್ತೆ. ಒಂದು ಯಾವುದೇ ಒಂದು ಘಟನೆ ನಡೆದಾಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಒಂದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಟ್ವಿಟರು ಇಲ್ಲೆಲ್ಲ ತುಂಬ ನಾವು ವೈರಲ್ ಮಾಡ್ತೀವಿ. ಬಟ್ ಆ ಒಂದು ಘಟನೆ ನಿಜ ಘಟನೆನ ಅಥವಾ ಸುಳ್ಳ ಏನು ಅಂತ ಪರೀಕ್ಷೆ ಮಾಡೋದಿಲ್ಲ. ಇದರಿಂದ ಆಗುವಂಥ ದುಷ್ಪರಿಣಾಮಗಳು, ಇದರಿಂದ ಯಾರು ಆ್ಯಕ್ಚುಲಿ ಸಫರ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಒಂದು ಕಿರುಚಿತ್ರ ನೆಕ್ಸ್ಟ್ ನಿಮಗೆ ತೋರಿಸ್ತಾರೆ. ಎಸ್, ಸ್ವತಂತ್ರ ಪೂರ್ವದಲ್ಲಿ ನಡೆದಂಥ ಒಂದು ಪಡುವಾರಳ್ಳಿ ಅನ್ನೋ ಒಂದು ನಮ್ಮ ಪಡುವಾರಳ್ಳಿ ಗ್ರಾಮದ ಯುವಕರ ಬಗ್ಗೆ ತೆಗೆದಂಥ ಒಂದು ಶಾರ್ಟ್ ಫಿಲಮ್ ನೆಕ್ಸ್ಟ್ ಪ್ಲೇ ಆಗುತ್ತೆ. ಕನ್ನಡದ ಒಬ್ಬ ಅದ್ಭುತ ನಟ ಅವಿನಾಶ್ ಅವರು ಈ ಒಂದು ಚಿತ್ರದಲ್ಲಿ ಕಾಣಿಸ್ಕೊತಾರೆ. 7 ದಿನ ಟೈಮ್ ತೊಗೊಂಡು, ಕಾಲ್ ಶೀಟ್ ತೊಗೊಂಡು, ತಮ್ಮ ಬಿಯರ್ಡ್ ಬರೋವರೆಗೂ ಕಾದು ಈ ಒಂದು ಕಿರುಚಿತ್ರವನ್ನು ಫಿನಿಷ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಅವರು ಈ ಸ್ವತಂತ್ರ ಹೋರಾಟದ ಬಗ್ಗೆ ಹೇಳ್ತಾರೆ, ಹೋರಾಟದ ಪ್ರತಿಭಟನೆ ಕಿಚ್ಚ ಬಗ್ಗೆ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಇದ್ರ ಬಗ್ಗೆ ಹೇಳ್ತಾರೆ ಅಂತ ನೀವೇನು ಅನ್ಕೊಬೇಡಿ. ಬಟ್ ಇದರಲ್ಲಿ ಹೇಳೋದು ಕರ್ತವ್ಯನಿಷ್ಠೆ ಬಗ್ಗೆ ತುಂಬ ಚೆನ್ನಾಗಿ. ಒಂದು ಟೆಂಪ್ಟೇಷನ್ನ ತೊಗೊಂಡೋಗಿ ಒಂದು ಕಡೆ ನಿಲ್ಲಿಸ್ತಾರೆ,
ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಒಂದು ಸೀಕ್ವೆನ್ಸ್ ಅಂತಲೇ ಹೇಳ್ಬೋದು. ಏತಕ್ಕೆ ಬೊಗಸೆ ತುಂಬ ಆಸೆ ನೀಡುವೆ, ರಿಷಬ್ ಶೆಟ್ಟಿ ಹಾಗೂ ಹರಿಪ್ರಿಯಾ ಅವರು ಒಂದೊಳ್ಳೆ ಕಲರ್ ಗ್ರೇಡಿಂಗಲ್ಲಿ ಈ ಒಂದು ಏಳು ಸಿನಿಮಾದಲ್ಲಿ ಏಳು ಸಿನಿಮಾನು ಕಾನ್ವರ್ಸೇಷನ್ ಇರ್ತಾ ಮಾತುಗಳಿರುತ್ತಾ ಅಂತಂದರೆ ಇಲ್ಲ, ಒಂದು ಮೂಕಿ ಚಿತ್ರ ಇದೆ ಈ ಒಂದು ಸಿನಿಮಾದಲ್ಲಿ, ಅದೇ ಒಂದು ರಿಷಬ್ ಶೆಟ್ಟಿ ಹಾಗೂ ಹರಿಪ್ರಿಯಾ ಅವರ ಕಾಂಬಿನೇಷನಲ್ಲಿ ಬರುವಂಥ ಒಂದು ಒಂದು ಸಿನಿಮಾ, ಒಂದು ಒಂದು ಹಾರರ್ ಫೀಲ್ ಕೊಡುತ್ತೆ. ನಿಜವಾಗ್ಲೂ ತುಂಬ ಕಣ್ಣಲ್ಲಿ ಕಂಡಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡಿ ಒಂದೆರಡು ಜರ್ಕ್ ಮೂಮೆಂಟ್ಗಳು ನೀವು ತಗೊಂತೀರ, ಒಂದೆರಡು ಮೂರು ತುಂಬ ಅದ್ಭುತವಾದ ಒಂದು ಮೇಕಪ್ ರಿಷಬ್ ಶೆಟ್ಟಿ ಅವ್ರಿಗೆ ಹಾಕಿರೋದು, ಮತ್ತು ಅವರ ಅಭಿನಯ ತುಂಬ ವಿಯರ್ಡಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಹಾಗೆ ಕಲರ್ ಗ್ರೇಡಿಂಗ್ ಕೂಡ ತುಂಬ ಒಂಥರ ಆ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಕಲರ್ ಗ್ರೇಡಿಂಗ್. ಎಸ್, ಕಲರ್ ತುಂಬ ಮ್ಯಾಟ್ರ್ ಆಗುತ್ತೆ, ಕಲರ್ ಗ್ರೇಡಿಂಗ್ ಮತ್ತು ಕಲರ್ ಕರೆಕ್ಷನ್ ಈ ಒಂದು ವಿಷುವಲಿ ನಾವೇನಾದರೂ ಕನ್ವೆ ಮಾಡಬೇಕು ಅಂತ ಅಂದರೆ. ನೆಕ್ಸ್ಟ್ ಮುಂದಿನ ಕಿರುಚಿತ್ರ ಆಗಿ ನಿಮಗೆ ತೋರಿಸೋದು ಲಚ್ಚವ್ವ ಅಂತ ಒಂದು ಕ್ಯಾರೆಕ್ಟ್ರು. ಲಚ್ಚವ್ವ ಏನೇ ಒಂದು ಗೊರಿಲ್ಲಾ ಸ್ಟೈಲ್ ಆಫ್ ಫಿಲಮ್ ಮೇಕಿಂಗ್ ಅಂತ ಹೇಳ್ತಾರೆ. ಆ ಒಂದು ಮೂಡ್ಗೆ ಆ ಒಂದು ಕ್ಯಾರೆಕ್ಟ್ರನ್ನ ಆ ಒಂದು ಪರ್ಸನ್ನ ತೊಗೊಂಡೋಗಿ ಎಲ್ಲೋ ಕ್ಯಾಮ್ರಾ ಇಟ್ಟು ತೊಗೊಂಡು ಆಮೇಲೆ ಅದನ್ನು ಎಡಿಟಿಂಗಲ್ಲಿ ಕಟ್ ಮಾಡ್ತಕ್ಕಂಥ ಒಂದು ಸ್ಟೈಲ್ ಆಫ್ ಫಿಲಮ್ ಮೇಕಿಂಗು. ಒಬ್ಬ ನಾನ್ ಆ್ಯಕ್ಟರ್ನ ಕರ್ಕೊಂಬಂದು ಉತ್ತರ ಕರ್ನಾಟಕದಿಂದ, ಅವ್ರ ಹೆಸರು ಪಾರವ ಅಂತ, ಅವ್ರನ್ನ ಕರ್ಕೊಂಬಂದು ಒಂದು ಅದ್ಭುತವಾಗಿ ಅವು ಹೇಗೆ ಒಬ್ಬ ಉತ್ತರ ಕರ್ನಾಟಕ ಜನರ ಒಂದು ಸೊಗಡಿರುತ್ತೆ, ಅವರು ಹೇಗೆ ಜನರ ಪ್ರೀತಿಗೆ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೆಣ್ದಿರ್ತಕ್ಕಂಥದ್ದು. ಹಾಗೆ ಒಂದು ಸಾಂಗ್ ಕೂಡ ಇದೆ, ವಾಸುಕಿ ವೈಭವ ಅವರು ಮ್ಯೂಸಿಕ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಎಸ್, ಇದಾಗಿತ್ತು ಕಥಾ ಸಂಗಮ ಚಿತ್ರದ ಚಿತ್ರ ವಿಮರ್ಶೆ. ನೀವೇನು ಇವನ್ನ ಈ ಒಂದು ಸಿನಿಮಾ ನೋಡಿಲ್ಲ ಅಂತಂದರೆ ನೋಡಿ, ಇದು ಭಾವಗಳ ಸಂಗಮ. ನಿಮಗೆ ಈ ಒಂದು ಏಳರಲ್ಲಿ ಎಷ್ಟು ಅಷ್ಟು ಶಾರ್ಟ್ ಫಿಲಮ್ಗಳು ನಿಮಗೆ ಇಷ್ಟ ಆಗ್ಬೋದು, ಅಥವಾ ಕೆಲವೊಂದು ಶಾರ್ಟ್ ಫಿಲಮ್ಗಳು ಇಷ್ಟ ಆಗ್ಬೋದು, ಬಟ್ ನಾನು ಒಂದೇ ತೆಕ್ಕೆಯಲ್ಲಿ ನೋಡೋದಾದರೆ ಎಲ್ಲ ಕೂಡ ತುಂಬ ಅದ್ಭುತವಾದ ಸಿನಿಮಾಗಳು ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಇದೆ ಅದನ್ನು ಕೂಡ ಒತ್ತಿ, ನನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಟಿಕ್ಟಾಕ್ ಅಲ್ಲೆಲ್ಲ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ನಮಸ್ಕಾರ, ಹೋಗಿ ಬರ್ತಾ ಇದ್ದೀನಿ. ನಾನು ನಿಮ್ಮ ದಿಲೀಪ್.